ಏನ್ ಸರ್ ಇವ್ರದ್ದು ಉದ್ದೇಶ ಏನು? ಉದ್ದೇಶ ಮಾಡಬೇಕು, ಅಧಿಕಾರ ಪಂಚ ಮಾಡಬೇಕು ಅಷ್ಟೇ ಮಾಡ್ತೇವೆ. ಸರ್, ಈಗ ಗೋಕಾಕ್ ಕ್ಷೇತ್ರದ ಅಭಿವೃದ್ಧಿಗೆ ಯಾವ ರೀತಿ ಹೋರಾಟ ಮಾಡ್ತೀರಿ? ಯಾಕಂದ್ರೆ ಈಗ ಈಗ ಮಾಸ್ಟರ್ ಪ್ಲಾನ್ ಆಗಿರ್ಬೋದು, ಬಹಳ ಜನ ಮೂಲ ಸೌಕರ್ಯ ಸಮಸ್ಯೆ ಇದೆ, ಕಲೆಕ್ಟ್ ಕಾಮಗಾರಿ ಆಗಿದೆ. ಸೊ ಅದನ್ನಾಗದಂಗೆಲ್ಲ ನೋಡ್ಕೋತೀವಿ ನಾವು, ಮತ್ತೆ ಒಳ್ಳೆ ಕೆಲಸ ಮಾಡಿ ಅದು ತನಿಖೆಗೆ ಒತ್ತಾಯ ಮಾಡಿದ್ವಿ ಸರ್. ಈಗ ಆಲ್ರೆಡಿ ಹಳೆ ಕೊಟ್ಟಿದ್ದೆಲ್ಲ ಒತ್ತಾಯ ಮಾಡ್ತಾ ಇದ್ವಿ, ಹೊಸದಂಗೆ ಆಗದಂಗೆ ನೋಡ್ಕೊಳ್ತೀವಿ. ರಮೇಶ್ ಜಾರಕಿಹೊಳಿ ಅವರು ಜಲಸಂಪನ್ಮೂಲ ಸಚಿವ ಸಂಪುಟ ಒತ್ತಾಯ ಮಾಡ್ತಾರೆ, ಆದರೆ ಅದಕ್ಕೂ ಕೂಡ ಕೆಲವೊಂದಿಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ. ಯಡಿಯೂರಪ್ಪ ಮೂರು ವರ್ಷವರೆಗೆ ಇದೇ ಹಡಿ ಮಾಡ್ತಾರೆ, ಇಲ್ಲಿ ಮಾಡಿದ್ದಾನೆ ಅವ್ರು ಅಲ್ಲೇ ಮಾಡ್ತಾರೆ. ಮೂರು ವರ್ಷ ಅವ್ರಿಗೆ ತೊಂದರೆ ಸರ್ಕಾರ, ಯಾಕಂದ್ರೆ ಜನ ಈಗ ಒಂದ್ ಸೈಡ್ ಸರ್ಕಾರ ಇರಲಿ ಅಂತೇಳಿ ಬೆಂಬಲ ಕೊಟ್ಟಿದೆ. ಈ ಕೆಲವೊಂದಿಷ್ಟು ಶಾಸಕರು ತಮ್ಮ ಒಂದು ಮತ್ತೆ ಅಧಿಕಾರಕ್ಕಾಗಿ ಮಾಡೇ ಮಾಡಿ 100% ಮಾಡ್ತಾರೆ. ನಾವು ಈಗಾಗಲೇ ನಮ್ಮ ಭಾಷೆನಲ್ಲಿ ಚುನಾವಣೆ ಮೂರರಲ್ಲಿ ಹೇಳಿದ್ದೀವಿ, ಯಡಿಯೂರಪ್ಪನ ವೈಟ್ ಡ್ರೆಸ್ ಅನ್ನ ಬ್ಲ್ಯಾಕ್ ಮಾಡ್ತಾರೆ ಭಾಷೆಯಲ್ಲಿ ಹೇಳಿದ್ದೀನಿ, ಮಾಡೇ ಮಾಡ್ತಾರೆ. ಈಗ ಅದು ಆರಂಭ ಆಗಿದೆ ಅಂತ ಆರಂಭ ಆಗಿದೆ, ಈಗಾಗಲೇ ಆರಂಭ ಆಗಿದೆ. ಸಿದ್ದರಾಮಯ್ಯ ಬೆಟ್ಟಿ ಇವರು ಆಗಿರ್ಬೋದು, ಮಗ ವಿಶ್ವನಾಥ್ ಸ್ಥಾನ ಪೂರ್ವ ಮಟ್ಟ ಇರ್ಬೋದು, ಡಿ ಸಿ ಎಂ ಕೂಡ ಇರ್ಬೋದು, ಆರಂಭ ಆಗಿದೆ.